देव अपडेट कन्नड वीडियोस नोडलु ईगले सब्सक्राइब माडि हागू बेल आइकॉन क्लिक माडि इदु फ्री कडरप सब्सक्राइब माडि ಸ್ಲಂ ಪ್ರದೇಶ ಆದ್ರೆ ಎಷ್ಟು ಜಾಗನ ಮಾಡಬೇಕು ಅಂತ ಕನ್ಸರ್ನ್ ಬಿಬಿಎಂಪಿ ಕಮಿಷನರ್ ಅಥವಾ ಲೋಕಲ್ ಬಾಡಿ ಚೀಫ್ ಅವರು ಡಿಸೈಡ್ ಮಾಡ್ತಾರೆ. ಸೊ ಅಲ್ಲೆಲ್ಲೂ ಕೂಡ ನಮ್ಮ ಸೆಂಟರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಎಚ್ಚರಿಕೆ ನಾವು ತಗೊಂಡಿದೀವಿ, ತಗೊಳ್ತೀವಿ. ಸಿಬ್ಬಂದಿ 8 ಗಂಟೆಗೆ ಬಂದು 8:30ವರೆಗೆ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು 9 ಗಂಟೆಯಿಂದ ಬಿಡ ಒಂದು ಕೆಲವು ಕಡೆ ಆಗಿದೆ. ಈ ಸಲ ಏನ್ ಮಾಡ್ತಾ ಇದ್ವಿ ನಾವು, 7 ಗಂಟೆಯಿಂದಾನೆ ನಮ್ಮ ಎಲ್ಲಾ ಸೆಂಟರ್ ಅಲ್ಲಿ ಸಿಬ್ಬಂದಿಗಳು ರೆಡಿ ಇರಬೇಕು. ಅಕಸ್ಮಾತ್ ಮಗು ಯಾರಾದ್ರೂ 7:30ಕ್ಕೆ ಬಂದ್ರೆ ನಾವು ಆ ಮಗುನ ಟೆಸ್ಟ್ ಮಾಡಿಸಿ ಸ್ಯಾನಿಟೈಸ್ ಮಾಡಿಸಿ ಹೊರಡೆ ಕರ್ಕೊಂಡು ಹೋಗಿ ಕೂಡಿಸ್ಬಿಡ್ತೀವಿ ನಾವು. ಯಾವುದೇ ಕಾರಣಕ್ಕೆ ಗುಂಪು ಆಗಂಗೆ ಬಿಡಬಾರ್ದು ಅಂತ. ಎರಡನೇದು ಗುಂಪು 3 ಕಡೆ ಆಗ್ತಾ ಇದೆ. ಒಂದು ಗೇಟ್ ಆಚೆ, ಆ ಪೋಷಕರು ಬರೋದು ಇಳಿಯೋದು, ಪೋಷಕರು ನಾವು ನಿಂತ್ಕೋಬೇಕು ಅನ್ನೋದು. ನನ್ಗನ್ಸುತ್ತೆ ಪೋಷಕರಿಗೆ ಕ್ವಶನ್ ಪೇಪರ್ ಅಲ್ಲೇ ಕೊಟ್ಟಿದ್ರೆ ಬರ್ಬಿಡ್ತಾ ಇದ್ರು ನಾವು, ಅಷ್ಟು ಉತ್ಸಾಹವಾಗಿದ್ರು. ಸೊ ಅದನ್ನು ಕೂಡ ಇವತ್ತು ನಾವು ಗಮನಿಸಿದೀವಿ. ಎರಡನೇದು ಆ ಬ್ಯಾರಿಕೇಡ್ ಹತ್ತ. ಮೂರನೇದು ಎಂಟ್ರೆನ್ಸ್ ಅಲ್ಲಿ, ಪಟ್ಟಣದ ಎಂಟ್ರೆನ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ಎಲ್ಲಾ ಸೆಂಟರ್ ಅಲ್ಲಿ ನಮ್ಮ ಅಧಿಕಾರಿಗಳು ಒಂದು ಈ ಅಣಕು ಪ್ರದರ್ಶನ ಅಂತ ಮಾಡ್ತಾರಲ್ಲ, ಮಾಕ್ ಟ್ರೈನ್, ಮಾಕ್ ಡ್ರಿಲ್, ಅದನ್ನು ಎಲ್ಲಾ ಸೆಂಟರ್ ಅಲ್ಲಿ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ವಿದ್ಯಾರ್ಥಿಗಳ ತರನೇ ನಿಂತ್ಕೊಂಡು ಟೆಸ್ಟ್ ಮಾಡಿಸ್ಕೊಂಡು ಹೇಗೆ ಹೋಗ್ಬೇಕು ಅಂತ ಒಂದಲ್ಲ ಎರಡಲ್ಲ ಅನೇಕ ಸಲ ಅವರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪಿ ಯು ಸಿಗೆ ನಾವು ಇಷ್ಟು ಗಮನ ಹರಿಸಕ್ ಆಗಿರ್ಲಿಲ್ಲ, ಯಾಕಂದ್ರೆ ಪಿ ಯು ಸಿ ಇದೆಯಲ್ಲ, ನಮ್ಮ ಪಿ ಯು ಸಿ ಬೋರ್ಡ್ ಸ್ಟ್ರೆಂತ್ ಬಹಳ ಕಡಿಮೆ, ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅದಕ್ಕೇನ್ ತಯಾರಿ ಮಾಡಿದ್ವೋ ಅದರ ಮಿನಿಮಮ್ ಅಂದ್ರೆ 4-5 ಜಸ್ಟ್ ಜಾಸ್ತಿ ಇವತ್ತು ಮಾಡಿದ್ವಿ. ಇನ್ನೂ ಒಂದು ಮಾಡ್ತಾ ಇದ್ವಿ, ಅಕಸ್ಮಾತ್ ಮಳೆ ಬಂದ್ಬಿಡ್ರೆ ಮಳೆ ಮಲೆನಾಡಲ್ಲಿ ಇರ್ಬೋದು ಎಲ್ಲ ಇರ್ಬೋದು. ಮಲೆನಾಡ್ ಅಂದ್ರೆ ಅವ್ರು ಎಕ್ಸಾಮಿನೇಷನ್ ಸೆಂಟರ್ ಬರುವಾಗ ಮಲೆನಾಡ್ ಬಂದ್ಬಿಟ್ರೆ ನಾವು ಅವ್ರನ್ನ ಸೀದಾ ಕರ್ಕೊಂಡೋಗಿ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕೂಡಿಸಿ ಅಲ್ಲಿ ನಾವು ಟೆಸ್ಟ್ ಮಾಡ್ತೀವಿ, ಯಾಕಂದ್ರೆ ಅವ್ರು ನಿಂತ್ಕೊಳಕ್ ಜಾಗ ಇರೋದಿಲ್ಲ. ಸೊ ಅಲ್ಲಿ ಸ್ಯಾನಿಟೈಸ್ ಅಂತೂ ಆಚರಣೆ ಮಾಡ್ತೀವಿ, ಸ್ಯಾನಿಟೈಸ್ ಆಚರಣೆ ಮಾಡ್ತೀವಿ. ಬಟ್ ಸ್ವಲ್ಪ ಕಾರಿಡಾರ್ ಅಲ್ಲಿ ಅವರ ಟೆಂಪರೇಚರ್ ನೋಡೋದು ಅದನ್ನೆಲ್ಲ ಕೂಡಿಸ್ಬಿಟ್ಟು ಮಾಡಿಸ್ತೀವಿ. ಸೊ ಅದು ಕೂಡ ತೊಂದರೆ ಆಗ್ತದಂಗೆ ನಾವು ಎಚ್ಚರಿಕೆ ತಗೊಳ್ತೇವೆ. ನಾನು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಈ ದೃಷ್ಟಿಯಿಂದಾನೆ ರಾಜ್ಯದ ಎಲ್ಲ ಡಿ ಸಿಗಳು, ಎಸ್ ಪಿಗಳು, ಸಿಇಒಗಳು ಮತ್ತೆ ಡಿ ಡಿ ಪಿ ಎಲ್ಲ ಜೊತೆ ಮತ್ತೊಂದು ಸುತ್ತಿನ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಆಸ್ಪೆಕ್ಟ್ ಜೊತೆ ಅವ್ರದ್ದು ಏನ್ ತಯಾರಿ, ಅವ್ರೇನ್ ಮಾಡ್ತಾ ಇದ್ದಾರೆ ಅಂತ ನಾವು ಬಹಳ ವಿಸ್ತೃತವಾದ ಒಂದು ವಿಡಿಯೋ ಕಾನ್ಫರೆನ್ಸ್ ಆಗುತ್ತೆ. ಅದ್ರ ಮೂಲಕ ಕೊನೆ ಗಳಿಗೆಯಲ್ಲಿ ಅಕಸ್ಮಾತ್ ಏನಾದ್ರು ನಮಗೂ ಕೂಡ ಹೊಸ ನೋಡಿದ್ರೆ, ಅಕಸ್ಮಾತ್ ಏನಾದ್ರು ಮಿಸ್ ಆಗಿದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ ನಾವು ಕ್ರಮ ತಗೊಳ್ತೀವಿ. ಒಂದು ರೂಮ್ಗೆ ಮಿನಿಮಮ್ 18 ಜನ, ಮ್ಯಾಕ್ಸಿಮಮ್ 20. ಎರಡು ವಿದ್ಯಾರ್ಥಿಗಳ ನಡುವೆ ಕನಿಷ್ಠ 3.5 ಅಡಿ, ಎರಡು ಡೆಸ್ಕ್ಗಳ ನಡುವೆ ಕನಿಷ್ಠ 3.5 ಅಡಿ,
ಅವರಿಬ್ರು ಸಂಪರ್ಕಕ್ಕೆ ಬರುವುದಿಲ್ಲ. ಆ ರೀತಿ ಒಬ್ಬರಾದ್ಮೇಲೆ ಒಬ್ರು ಗುಡಿಸ್ತೀವಿ, ಮತ್ತೆ ಬಿಡುವಾಗ್ಲೂ ಕೂಡ ಒಂದು ಕೊಠಡಿ ಆದ ಮೇಲೆ ಅವ್ರು ಆಚೆ ಹೋದ್ಮೇಲೆ ಇನ್ನೊಂದು ಕೊಠಡಿ ಬಿಡ್ತೀವಿ. ವಿಚಾರ ಅವರು ಎಲ್ಲೂ ಕೂಡ ಎಕ್ಸಾಮ್ ಬೇಡ ಅಂದಿಲ್ವಂತೆ, ಅಂತೆ ಅವ್ರ ಎಕ್ಸಾಮ್ ಪೋಸ್ಟ್ ಪೋನ್ ಮಾಡಿ ಅಂತ ಹೇಳಿದ್ದಾರೆ. ರಾಜಕೀಯ ಪ್ರತಿಭಟನೆ ಅನ್ಸುತ್ತಾ ಸರ್? ಇಲ್ಲ, ನಾನೇನು ಹೇಳಬಹುದು, ಯಾಕಂದ್ರೆ ನಾನು ರಾಜ್ಯದ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದೆ. ಅವರ ಅಭಿಪ್ರಾಯಗಳನ್ನ ಕೇಳಿದಿರಿ, ನಮ್ಮ ಸಿದ್ಧತೆಗಳನ್ನ ವಿವರಿಸ್ತಾ ಇದ್ದೀನಿ. ನಿನ್ನೆ ಕೂಡ ರಾಜ್ಯದ ಪ್ರತಿಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ನನ್ನ ಫೋನ್ ಮಾಡಿದ್ರು, ಏನಪ್ಪ ಪಿ ಯು ಸಿ ಪರೀಕ್ಷೆ ಮುಗಿಸ್ಬಿಟ್ಟೆ, ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು. ಸೊ ನಾನು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಹೆಜ್ಜೆ ಇಡ್ತಾ ಇದ್ದೀನಿ. ಅವ್ರಿಗೇನೋ ಒಂದಷ್ಟು ಹುಡುಗರಿಗೆ ಅನಿಸಿದೆ ಮಾಡಬೇಕು ಅಂತ ಮಾಡಿದ್ದಾರೆ, ಅದು ಅವ್ರ ಹಕ್ಕು. ಸೊ ಇನ್ಯಾವುದು ಇಲ್ಲ ಅಂತ ಅನಿಸ್ತಾ ಇದೆ ಪ್ರಶ್ನೆಗಳು. ಸೊ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ದ ಕೌಂಟ್ ಡೌನ್ ಫಾರ್ ದಿ ಎಕ್ಸಾಮ್ ಹ್ಯಾಸ್ ಸ್ಟಾರ್ಟೆಡ್. ಸೊ ನಮ್ಮ ಮಕ್ಕಳಲ್ಲಿ ಆತ್ಮವಿಶ್ವಾಸ ನಾವೆಲ್ಲರೂ ಕೂಡ ಜಾಸ್ತಿ ಮಾಡೋಣ. ಯಾವುದಾದ್ರು ಸಮಯ ಬಂದಾಗ ಹೆಚ್ಚು ಆತ್ಮವಿಶ್ವಾಸ ತಗೊಂಡ ಅವ್ರದ್ದು ಧೃತಿ ಕೆಡೋದು, ಗೊಂದಲ ಆಗೋದು, ಅದಕ್ಕೆ ನಾನು ಸೇರಿದಂಗೆ ಯಾರು ಕೂಡ ಅವಕಾಶ ಬರ ನಿಮ್ಮೆಲ್ಲರಿಗೂ ಕೂಡ ಸಹಕಾರ ಕೇಳ್ತೀನಿ. ಅಂಡ್ ದಿಸ್ ಎಕ್ಸಾಮ್ ನಾನು ಬಹಳ ಹಿಂದೆ ಕೇಳಿದ್ರು, ತಮಿಳುನಾಡು ಎಕ್ಸಾಮ್ ಕ್ಯಾನ್ಸಲ್ ನೀವ್ ಯಾಕೆ ಮಾಡಬಾರ್ದು ಅಂತ. ನಾನೇ ನಾವು ಮಾಡ್ದಂಗೆ ತಮಿಳುನಾಡು ಮಾಡಬೇಕು, ಆ ರೀತಿ ನಾವು ಮಾಡ್ತೀವಿ ಅಂತ. ಸೊ ಇಟ್ಸ್ ಎ ಆಪರ್ಚುನಿಟಿ ಫಾರ್ ಅಸ್ ಟು ಟೇಕ್ ಕೇರ್ ಆಫ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಇನ್ ಇಸ್ ಓನ್ ಇಂಟ್ರೆಸ್ಟ್, ಇನ್ ಅವರ್ ಓನ್ ಇಂಟ್ರೆಸ್ಟ್ ಅಚ್ಚುಕಟ್ಟಾಗಿ ನಾವು ಮಾಡ್ತಾ ಇದೀವಿ. ಐ ಅಪೀಲ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಟು ಕೋಆಪರೇಟ್ ವಿತ್ ದ ಸಿಸ್ಟಮ್, ಟು ಕೋಆಪರೇಟ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಚಿಲ್ಡ್ರನ್. ಚೆನ್ನಾಗಿ ನಮಸ್ಕಾರ.